ಹೀಗೆ ಇದು ಬೆಳಕೊಂಡು ಹೋಗುತ್ತೆ. ಅದರ ಮೊದಲು ನಾವು ಶಾಂತಿ ಮಂತ್ರ ಅಂತ ಒಂದಿದೆ. ಈಗ ಪ್ರತಿಯೊಂದು ಶಾಖೆಗೆ ಬೇರೆ ಬೇರೆ ಶಾಂತಿ ಮಂತ್ರಗಳು. ಋಗ್ವೇದಕ್ಕೆ ಬೇರೆ ಶಾಂತಿ ಮಂತ್ರ, ಕೃಷ್ಣ ಯಜುರ್ವೇದಕ್ಕೆ ಬೇರೆ ಶಾಂತಿ ಮಂತ್ರ, ಶುಕ್ಲ ಯಜುರ್ವೇದಕ್ಕೆ ಬೇರೆ ಶಾಂತಿ ಮಂತ್ರ, ಸಾಮವೇದಕ್ಕೆ ಬೇರೆ ಶಾಂತಿ ಮಂತ್ರ, ಅಥರ್ವೇದಕ್ಕೆ ಬೇರೆ ಶಾಂತಿ ಮಂತ್ರ. ಮಂತ್ರವನ್ನು ಯಾವುದೇ ವೇದ ಮಂತ್ರವನ್ನು ನಾವು ಹೇಳುವಾಗ ಮೊದಲು ಶಾಂತಿ ಪಾಠ ಹಾಕಿ ವೇದ ಮಂತ್ರವನ್ನು ಹೇಳಬೇಕು ಅನ್ನೋ ಸಂಪ್ರದಾಯ. ಇದರ ಶಾಂತಿ ಮಂತ್ರ ಶುಕ್ಲ ಯಜುರ್ವೇದದ ಶಾಂತಿ ಮಂತ್ರ ನಾನು ನಿನ್ನೆ ಬೆಳಿಗ್ಗೆ ಹೇಳಿದೆ, ಇವತ್ತು ಬೆಳಿಗ್ಗೆ ಹೇಳಿದೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಇದು ಶುಕ್ಲ ಯಜುರ್ವೇದದ ಶಾಂತಿ ಮಂತ್ರ. ಕೃಷ್ಣ ಯಜುರ್ವೇದಕ್ಕೆ ಶನ್ನೋ ಮಿತ್ರಶ್ಯಂ ವರುಣ ಅನ್ನೋದು, ಸಹನಾಭವತು ಅನ್ನೋದು ಶಾಂತಿ ಮಂತ್ರ. ಶುಕ್ಲ ಯಜುರ್ವೇದದ ಈ ಶಾಂತಿ ಮಂತ್ರದ ಅರ್ಥವನ್ನು ನಾವು ಮೊದಲು ತಿಳ್ಕೊಳ್ಬೇಕು. ಯಾಕೆಂದ್ರೆ ಬಹಳ ಅದ್ಭುತವಾದ ಮಂತ್ರ ಇದು. ಭಗವಂತನ ಬಗ್ಗೆ ಈ ರೀತಿ ಒಂದು ಚಿತ್ರಣವನ್ನು ಕೊಡತಕ್ಕಂತಹದ್ದು ಇದು. ಒಂದು ರೀತಿಯಿಂದ ವೇದಾಂತದ ಎಲ್ಲ ಸಾರ ಕ್ರೀಮ್ ಅದರಲ್ಲಿ ಭಗವಂತನ ಮ್ಯಾಥಮೆಟಿಕಲ್ ಆಗಿ ಗಣಿತಬದ್ಧವಾಗಿ ನಮಗೆ ಹೇಳತಕ್ಕಂಥ ಒಂದು ವಿಚಿತ್ರವಾದಂತಹ ಮಂತ್ರ. ಏನು ಹೇಳ್ತದೆ ಅದನ್ನು ಕನ್ನಡದಲ್ಲಿ ಅನುವಾದ ಮಾಡಿದರೆ ಅದರ ಅರ್ಥ ಇಷ್ಟೇ, ಪೂರ್ಣ ಮದಃ ಅದೂ ಪೂರ್ಣ, ಪೂರ್ಣಮಿದಂ ಅದಃ ಅಂದರೆ ಅದು ಕನ್ನಡದಲ್ಲಿ ಅದು ಸಂಸ್ಕೃತಿ ಅದಃ, ಕನ್ನಡದಲ್ಲಿ ಇದು ಸಂಸ್ಕೃತಿ ಇದಂ, ಪೂರ್ಣಮಿದಂ ಇದು ಪೂರ್ಣ, ಅದು ಪೂರ್ಣ ಇದು ಪೂರ್ಣ, ಪೂರ್ಣಾತ್ ಪೂರ್ಣ ಮುದಚ್ಚಿತೆ ಪೂರ್ಣದಿಂದ ಪೂರ್ಣ ಹೊಮ್ಮಿ ಬಂತು, ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣದಿಂದ ಪೂರ್ಣ ಸೇರಿದಾಗ ಪೂರ್ಣಮೇವ ಅವಶಿಷ್ಟೆ ಪೂರ್ಣ ಒಂದೇ ಉಳಿಯುತ್ತೆ. ಇಷ್ಟು ಇದರ ಅರ್ಥ. ಅಂದ್ರೆ ಏನು ಹೇಳಿದ ಹಾಗಾಯ್ತು, ಭಗವಂತನನ್ನ ಅನಂತ ಅಂತ ಹೇಳಬೇಕಾಗಿತ್ತವರಿಗೆ. ಭಗವಂತ ಅನಂತವೂ ಹೌದು, ಭಗವಂತ ಅದರ ಇನ್ನೊಂದು ಮುಖವನ್ನ ಬುದ್ಧಾವತಾರದಲ್ಲಿ ಜನರಿಗೆ ಅರ್ಥವಾದ ರೀತಿಯಲ್ಲಿ ಹೇಳಿದ ಭಗವಂತ ಶೂನ್ಯ ಅಂತ ಹೇಳಿದರು. ಶೂನ್ಯ ಅಂದ್ರೆ ಸೊನ್ನೆಯಂತೆ ಅಂತ. ಸೊನ್ನೆಯಂತೆ ಏನು ಅಂದ್ರೆ, ಶೂನ್ಯ ಅಂದ್ರೆ ಸೊನ್ನೆ ಅಂತ ತಿಳ್ಕೊಂಡ್ರು ಬೌದ್ಧರು, ಇಲ್ಲೇ ಇಲ್ಲ ದೇವರು ಇಲ್ಲ ಅಂತ ತಿಳ್ಕೊಂಡ್ರು, ಶೂನ್ಯವೇ ತತ್ವ ಅಂತ. ಆದರೆ ಶೂನ್ಯ ಅನ್ನೋ ತತ್ವ ಅನ್ನೋದು ಪ್ರಶಾಂತ ವಿದ್ಯೆಯದು, ದೇವತೆಗಳಿಗೆ ಅರ್ಥವಾಗುವಂತಹ ಭಾಷೆಯಲ್ಲಿ ಬುದ್ಧ ಹೇಳಿದ ಅಂತ ಆಚಾರ್ಯರು ಮಹಾಭಾರತ ಅರ್ಪಣೆಯಲ್ಲಿ ಹೇಳ್ತಾರೆ. ಬಹಳ ಮಹತ್ವದ ಅರ್ಥ ಇದೆ. ಅದು ಶುದ್ಧ ವೈದಿಕವಾದ ಮತ ಅಂತ ಬುದ್ಧ ಉಪದೇಶ ಮಾಡಿದ ಬೌದ್ಧ ಮತ, ಶುದ್ಧ ವೈದಿಕ. ಬೌದ್ಧರ ಮತ, ಬುದ್ಧರ ಮತ ವೈದಿಕ, ಬೌದ್ಧರ ಮತ ವೈದಿಕ. ಯಾಕೆಂದ್ರೆ ಅವ್ರ ಶಿಷ್ಯರು ತಪ್ಪಾಗಿ ಅರ್ಥ ಮಾಡಿಕೊಟ್ರು, ಯದ್ವಾ ತದ್ವಾ ಅದಕ್ಕೆ ಇಂಟರ್ಪ್ರಿಟೇಷನ್ ಕೊಟ್ರು. ಆದ್ರೆ ಬುದ್ಧ ಹೇಳಿದ್ದು ತಪ್ಪಲ್ಲ, ಬೌದ್ಧರು ತಿಳ್ಕೊಂಡದ್ದು ತಪ್ಪಾಯ್ತು. ಶೂನ್ಯ ಅಂತ ಭಗವಂತ ಶೂನ್ಯ ಅಂತಂದ್ರೆ ಅನೇಕ ಅರ್ಥ ಇದೆ ಅದಕ್ಕೆ. ಅದರ ಅದನ್ನು ಒಡೆದು ಆ ಶಬ್ದವನ್ನು ಒಡೆದು ನೋಡುವಾಗ ಬೇರೆ ಅರ್ಥ ಇದೆ. ಅದಲ್ಲ, ಶೂನ್ಯ ಅಂದ್ರೆ ನಾವು ಕನ್ನಡದಲ್ಲಿ ಶೂನ್ಯವನ್ನೇ ಸೊನ್ನೆ ಅಂತ ಹೇಳ್ತೇವೆ. ಭಗವಂತ ಸೊನ್ನೆಯಂತೆ ಇದ್ದಾನೆ ಅಂತ ಅಂದ್ರೆ ಏನು, ಸೊನ್ನೆ ಮತ್ತು ಅನಂತದ ಲೆಕ್ಕಾಚಾರ ಒಂದೇ ತರ. ಸೊನ್ನೆ ಕೂಡಿಸು ಒಂದು ಸೊನ್ನೆ, ಸೊನ್ನೆ ಕಳಿ ಒಂದು ಸೊನ್ನೆ, ಸೊನ್ನೆ ಗುಣಿಸು ಕೂಡಿಸು ಒಂದಲ್ಲ, ಸೊನ್ನೆ ಕೂಡಿಸು ಸೊನ್ನೆ ಸೊನ್ನೆ, ಸೊನ್ನೆ ಕಳಿ ಸೊನ್ನೆ ಅಂದ್ರೆ ಸೊನ್ನೆ, ಸೊನ್ನೆ ಗುಣಿಸು ಸೊನ್ನೆ ಅಂದ್ರೆ ಸೊನ್ನೆ, ಸೊನ್ನೆ ಭಾಗಿಸು ಸೊನ್ನೆ ಅಂದ್ರೆ ಸೊನ್ನೆ. ಅಂದ್ರೆ ಏನು ಮಾಡಿದ್ರು ಅದು ಅಷ್ಟೇ ಆಗಿ ಉಳಿತದೆ, ಹೆಚ್ಚು ಆಗುವುದಿಲ್ಲ ಕಮ್ಮಿ ಆಗುವುದಿಲ್ಲ ಅಂತ. ಅದೇ ಇಲ್ಲಿ ಹೇಳ್ತಕ್ಕಂಥ ವಿಷಯ. ಹಾಗೆ ಅನಂತ ಇದೊಂದು ವಿಚಿತ್ರ, ಅನಂತಕ್ಕೆ ಅನಂತ ಕೂಡಿಸಿದ್ರೆ ಅನಂತವೇ, ಅನಂತದಿಂದ ಅನಂತ ಕಳೆದ್ರು ಅನಂತವೇ, ಅನಂತಕ್ಕೆ ಅನಂತದಿಂದ ಗುಣಿಸಿದ್ರು ಅನಂತವೇ, ಅನಂತಕ್ಕೆ ಅನಂತದಿಂದ ಭಾಗಿಸಿದ್ರು ಅನಂತವೇ ಉತ್ತರ. ಅದನ್ನ ಇದು ಗಣಿತಬದ್ಧವಾಗಿ ಈ ಮಂತ್ರ ಹೇಳ. ಪೂರ್ಣಮದಃ ಇದು ಕೆಲವರು ಅದೂ ಪೂರ್ಣ ಅಂದ್ರೆ ದೇವರು ಪೂರ್ಣ, ಪೂರ್ಣಮಿದಂ ಇದೂ ಪೂರ್ಣ ಅಂದ್ರೆ ಪ್ರಪಂಚವೂ ಪೂರ್ಣ ಅಂತ ಅರ್ಥ ಹೇಳ್ತಾರೆ. ಅದು ಹೇಗ್ರಿ ಪ್ರಪಂಚ ಪೂರ್ಣ ಅಂತ ಯಾರಿಗಾದ್ರೂ ಅನುಭವ ಬಂದದ್ದುಂಟು? ಯಾವನಾದರೂ ಹೇಳಬಲ್ಲವನು ದೇವರು ಪೂರ್ಣ, ಈ ಜಗತ್ತು ಪರಿಪೂರ್ಣ ಅಂತಾರೆ. ಜಗತ್ತು ಪರಿಪೂರ್ಣ ಅಂದ್ರೆ ಏನರ್ಥ? ಯಾವ ಅರ್ಥದಲ್ಲಿ ಹೇಳ್ತಾರೆ ಅವರು? ತೀರಾ ಸಂಗತವಾಗಿ ಹೇಳ್ತಾರೆ. ಇದು ಅದನ್ನು ಹೇಳುವುದಲ್ಲ, ಅದೂ ಪೂರ್ಣ ಇದೂ ಪೂರ್ಣ ಅಂತ. ಅಂದ್ರೆ ಅದು ಅಂದ್ರೆ ಭಗವಂತ, ನಮಗೆ ಕಾಣದ ಭಗವಂತ, ಜಗತ್ತಿನ ಎಲ್ಲೆಡೆ ತುಂಬಿಯೂ ನಮಗೆ ಕಾಣದ ಭಗವಂತ, ಮೂಲ ರೂಪದಲ್ಲಿ ಇರತಕ್ಕ ಭಗವಂತ, ಎಲ್ಲೆಡೆ ತುಂಬಿರತಕ್ಕಂತಹ ಭಗವಂತ. ಆಮೇಲೆ ಇದೂ ಪೂರ್ಣ ಅಂದ್ರೆ ಇದು ಅಂದ್ರೆ ಅದು ಇದು ಅಂತ. ಇದು ಅಂದ್ರೆ ಹತ್ತಿರದಲ್ಲಿರುವುದು, ನಮ್ಮ ಹೃದಯದೊಳಗೆ ಅಂತರ್ಯಾಮಿಯಾಗಿ ಅಣುವಿಗಿಂತ ಅಣುವಾಗಿರತಕ್ಕ ಭಗವಂತನೂ ಪೂರ್ಣ. ಅದು ಅಂದ್ರೆ ಎಲ್ಲ ಕಡೆ ತುಂಬಿರುವ ತತ್, ತತ್ ಅಂದ್ರೆ ತತ, ಎಲ್ಲ ಕಡೆ ಆಮ್ನಿ ಪ್ರೆಸೆಂಟ್ ಆಗಿರತಕ್ಕ ಮಹತೋ ಮಹೀಯ ಅನ್ನದ ಭಗವಂತನು ಎಷ್ಟು ಪೂರ್ಣನೋ ಅಷ್ಟೇ ಇದು ನನ್ನೊಳಗೆ ಅಣುವಿಗಿಂತ ಅಣುವಾಗಿರ್ತಕ್ಕ ಭಗವಂತ ಅಂತರ್ಯಾಮಿಯಾಗಿದ್ದಾನಲ್ಲ, ಬಿಂಬರೂಪದಲ್ಲಿದ್ದಾನಲ್ಲ, ಅವನು ಪರಿಪೂರ್ಣ. ಅವನು ಸಣ್ಣವ ಇವನು ದೊಡ್ಡವ ಏನೂ ಅಲ್ಲ, ಅವನು ಎಷ್ಟು ದೊಡ್ಡವನೋ ಅಷ್ಟೇ ಇವನು ದೊಡ್ಡವನು, ಅವನು ಎಷ್ಟು ಪೂರ್ಣನೋ ಅಷ್ಟೇ ಇವನು ಪೂರ್ಣ, ಎರಡೂ ಪರಿಪೂರ್ಣ. ಹಾಗೆ ಅದು ಅಂದ್ರೆ ಮೂಲ ರೂಪವೂ ಪೂರ್ಣ, ಇದು ಅಂದ್ರೆ ಅವತಾರ ರೂಪವೂ ಪೂರ್ಣ, ಅದು ಅಂದ್ರೆ ವ್ಯಾಪ್ತ ರೂಪವೂ ಪೂರ್ಣ, ಇದು ಅಂದ್ರೆ ಅಣುರೂಪವೂ ಪೂರ್ಣ. ಹೊರತು ಭಗವಂತನದ್ದೇ ಎರಡು ರೂಪಗಳನ್ನು ಹೇಳುತ್ತೆ, ಹೊರತು ಈ ಜಗತ್ತು ಪೂರ್ಣ ಪರಮಾತ್ಮನು ಪೂರ್ಣ ಅನ್ನುವಂತಹದ್ದು ಎಲ್ಲರ ಅನುಭವಕ್ಕೆ ವಿರುದ್ಧವಾದಂತಹ ವಿವರಣೆ. ಪೂರ್ಣಮದಃ ಪೂರ್ಣಮಿದಂ. ಆದರೆ ಈಗ ಒಂದು ಪ್ರಶ್ನೆ ಬಂತು, ಭಗವಂತ ನಾನಾ ರೂಪಗಳನ್ನು ತಾಳ್ತಾನೆ ಅಂತ ಹೇಳ್ತೀರಿ, ಅವನು ಮೂಲ ರೂಪದಿಂದ ಒಂದು ಅಂಶ ಇಲ್ಲಿ ಬಂದಾಗ ಅಲ್ಲಿ ಅಷ್ಟು ಕಮ್ಮಿ ಆಯ್ತಲ್ಲ. ಅಂದ್ರೆ ಪೂರ್ಣಾತ್ ಪೂರ್ಣ ಮುದಚ್ಚತೆ ಅಂತ, ಮೂಲ ರೂಪದಿಂದ ಇನ್ನೊಂದು ರೂಪ ಹೊಮ್ಮಿ ಬಂದಾಗ
ಪೂರ್ಣದಿಂದ ಪೂರ್ಣವೇ ಹೊರಗೆ ಬರುತ್ತೆ. ಹಾಗಾದ್ರೆ ಅಲ್ಲಿ ಶೂನ್ಯ ಆಯ್ತು ಇಲ್ಲ, ಪೂರ್ಣ ಕಳಿ ಪೂರ್ಣ ಈಸ್ ಪೂರ್ಣ ಅಂತ. ಪೂರ್ಣದಿಂದ ಪೂರ್ಣ ಹೊರಟುಕೊಂಡು ಅಲ್ಲಿ ಪೂರ್ಣವೇ ಉಳಿಯುತ್ತೆ. ಹೇಗೆ ಅಂದ್ರೆ ಅದಕ್ಕೆ ನಮಗೆ ಲೋಕದಲ್ಲಿ ಗಮನಕ್ಕೆ ಬರತಕ್ಕಂತಹ ಒಂದು ದೃಷ್ಟಾಂತವನ್ನ ದೀಪಾತ್ ದೀಪಾಂತರಂ ಯಥ ಅಂತ. ಒಂದು ದೀಪ ಹಚ್ಚಿದ್ದೇವೆ, ಆ ದೀಪದಿಂದ ಬತ್ತಿ ಹಿಡಿದು ಇನ್ನೊಂದು ದೀಪ ಹಚ್ಚಿದ್ದೇವೆ, ಅದು ಈ ಬೆಳಕು ಇಲ್ಲಿ ಬಂತು ಅಲ್ಲಿ ಕಮ್ಮಿ ಆಯ್ತಾ? 100 ದೀಪ ಹಚ್ಚರಿ, ಆ ದೀಪದ ಪ್ರಕಾಶ ಕಮ್ಮಿ ಆಗೋದಿಲ್ಲ. ಅಷ್ಟೇ ಪ್ರಕಾಶ ಈ ದೀಪಕ್ಕೂ ಬಂತು, ಅಷ್ಟೇ ಪ್ರಕಾಶ ಈ ದೀಪಕ್ಕೂ ಬಂತು, ಅಷ್ಟೇ ಪ್ರಕಾಶ ಆ ದೀಪದಲ್ಲೂ ಉಳಿತು. ಪೂರ್ಣದಿಂದ ಪೂರ್ಣ ಹೋದರೂ ಪೂರ್ಣ ಉಳಿಯುತ್ತೆ ದೀಪ. ಇದು ದೀಪ ಅನ್ನೋದೊಂದು ಜಡವಾದ ದೃಷ್ಟಾಂತ, ಪೂರ್ಣ ದೃಷ್ಟಾಂತ ಅಲ್ಲ. ಆದರೆ ಪೂರ್ಣಕ್ಕೆ ಒಂದು ಅಸಂಪೂರ್ಣವಾದ ಅಪೂರ್ಣವಾದ ದೃಷ್ಟಾಂತ. ಪೂರ್ಣದಿಂದ ಪೂರ್ಣ ಬೆಳಕು ತೆಗೆದೀಚೆ ತಂದೆವು, ಅಷ್ಟು ಪೂರ್ಣ ಬೆಳಕು ಅಲ್ಲಿ ಇದೆ. ಅಷ್ಟೇ ಬೆಳಕು ಇಲ್ಲಿ ಇನ್ನೊಂದು ಬತ್ತಿಯಲ್ಲಿ ಬಂತು, ಅದರಿಂದ ಇನ್ನೊಂದು ದೀಪ ಹಚ್ಚಿದೆವು, ಅದರಲ್ಲಿ ಅಷ್ಟೇ ಬೆಳಕು ಬಂತು, ಆದರೆ ಈ ಬೆಳಕು ಕಮ್ಮಿ ಆಗಲಿಲ್ಲ. ಎಷ್ಟು 1000 ದೀಪ ಹಚ್ಚಿದರೂ ಈ ಮೊದಲನೇ ಬೆಳಕು ಕಮ್ಮಿ ಆಗುವುದಿಲ್ಲ. ಹೇಗೋ ಹಾಗೆಯೇ ಪೂರ್ಣದಿಂದ ಪೂರ್ಣ ಭಗವಂತ ರೂಪಾಂತರ ತಾಳಿದರು, ಇದು ಪೂರ್ಣ ಇಲ್ಲಿ ಬಂದರು, ಅದು ಪೂರ್ಣವಾಗಿ ಅಲ್ಲೇ ಇರುತ್ತೆ. ಇದು ಪೂರ್ಣಸ್ಯ ಪೂರ್ಣಾತ್ ಪೂರ್ಣ ಮುದಚ್ಚತೆ ಪೂರ್ಣಸ್ಯ ಪೂರ್ಣಂ ಆದಾಯ. ಆ ಪೂರ್ಣದ ಪೂರ್ಣ ಹೋಗಿ ಬೇರೆ ರೂಪ ನಿಂತಿತು, ಆ ಬೇರೆ ರೂಪ ಪುನಃ ಇದಕ್ಕೆ ಬಂದು ಸೇರಿತು, ಕೊನೆಗೆ ಪೂರ್ಣಮೇವಶಿಷ್ಯತೆ, ಯಾವುದೂ ಇಲ್ಲವಾದಾಗಲೂ ಪರಿಪೂರ್ಣವಾದ ಭಗವಂತ ಉಳಿತಾನೆ. ಪ್ರಾಯ ಭಗವಂತನನ್ನು ಇಷ್ಟು ಗಣಿತಬದ್ಧವಾಗಿ ಲೆಕ್ಕಾಚಾರ ಪ್ರಕಾರ ನಿರೂಪಣೆ ಮಾಡತಕ್ಕಂಥ ಇನ್ನೊಂದು ಮಂತ್ರವೇ ವೈದಿಕ ಸಾಹಿತ್ಯದಲ್ಲಿಲ್ಲ. ಅದರಿಂದ ಇದು ಮಹಾಮಹತ್ವದ ಶಾಂತಿ ಮಂತ್ರ. ಅಂಥ ಭಗವಂತನನ್ನು ಸ್ಮರಿಸಿ